ಹೋಟೆಲ್ ಸ್ಟೈಲ್ ಟೀ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತು ಮನೆಗೆ ಯಾರಾದರೂ ಬಂದವಾಗ ಈ ರೀತಿ ಟೀ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೋಟೆಲ್ ಸ್ಟೈಲ್ ಟೀ ಮಾಡೋದಕ್ಕೆ ಒಂದು ಕಪ್ಪಷ್ಟು ಹಾಲು ಯಾವ ಕಪ್ಪಲ್ ಬೇಕೋ ಆ ಕಪ್ಪಲ್ ತಗೊಳ್ಳಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಎಷ್ಟು ಹಾಲು ಹಾಕಿದ್ರೂ ಅಷ್ಟೇ ನೀರನ್ನು ಸೇರಿಸಿ ಪ್ಯಾಕೆಟ್ ಹಾಲು ಬಳಸಿರೋದು ನಾನು ಆಮೇಲೆ ಅದಕ್ಕೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಸಕ್ಕರೆ ಮತ್ತು ಟೀ ಪೌಡರನ್ನು ಹಾಕಬೇಕು ಟೀ ಪೌಡರು ಒಂದು ಸ್ವಲ್ಪ ಈ ಡಸ್ಟ್ ಟೀ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿದ್ರೆ ಚೆನ್ನಾಗಾಗತ್ತೆ ನೀವು ಯಾವುದು ಬೇಕಾದರೂ ಬಳಸಿ ಅಥವಾ ಒಂದು ಸ್ವಲ್ಪ ಮಸಾಲೆ ಟೀ ಪೌಡರನ್ನು ಜೊತೇಲಿ ಸೇರಿಸಿದರೆ ಚೆನ್ನಾಗೂ ಆಗುತ್ತೆ ಆಮೇಲೆ ಅದನ್ನು ಕುದಿಲಿಕ್ಕಿಡಿ ಇವಾಗ ಇದಕ್ಕೆ ನೋಡಿ ಒಂದು ವಿಶೇಷ ಪದಾರ್ಥ ಅಂದರೆ ಈ ಮಾರಿ ಬಿಸ್ಕೆಟ್ ಸಿಗುತ್ತಲ್ಲ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು ಹೋಟೆಲಲ್ಲಿ ಟೀ ದಪ್ಪ ಇರುತ್ತೆ ಹಾಗಂತ ಹೇಳಿ ಅವರು ಪೂರ್ತಿ ಹಾಲು ಹಾಕಿ ಮಾಡೋದಿಲ್ಲ ಅವರು ನೀರು ಸೇರ್ಸಿನೇ ಮಾಡಿರ್ತಾರೆ ಆದರೆ ಈ ರೀತಿ ಬಿಸ್ಕೆಟ್ ಇದು ಪುಡಿ ಅಥವಾ ಇಡೀ ಬಿಸ್ಕೆಟ್ ಅನ್ನೇ ಹಾಕ್ತಾರೆ ಅವಾಗ ಅದು ಚೆನ್ನಾಗಿ ಒಂದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರೋ ಥರ ತುಂಬಾ ರುಚಿ ಅನ್ಸುತ್ತೆ ಕುಡಿಯೋಷ್ಟೊತ್ತಿಗೆ ನೋಡಿ ಈ ರೀತಿ ಕುದಿಯೋಕ್ಕೆ ಶುರುವಾಗುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮೊದಲೇ ಹಾಕಬೇಕು ನಾನು ಪುಡಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅದು ಕುದಿಯೋದಕ್ಕೆ ಶುರುವಾಗ್ಬಿಡ್ತು ಸೊ ಅದು ಕುದಿತಾ ಕುದೀತಾ ಬಂತು ಟೀ ಅನ್ನೋಷ್ಟೊತ್ತಿಗೆ ಒಂದು ಅಥವಾ ಎರಡು ಚಮಚದಷ್ಟು ಈ ಬಿಸ್ಕೆಟ್ ಪೌಡರನ್ನು ಹಾಕಬೇಕು ಸ್ವಲ್ಪ ನಿಮಗೆ ದಪ್ಪ ಚೆನ್ನಾಗಿ ದಪ್ಪ ಬರಬೇಕು ಅಂತಿದ್ರೆ ಒಂದು ಎರಡು ಚಮಚ ಬರ್ತಿ ಹಾಕಿ ಇಲ್ಲಾಂದರೆ ಒಂದು ಚಮಚ ಸಾಕು ಆಮೇಲೆ ಅದನ್ನು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಕುದಿಸ್ಬೇಕು ನಾನು ಹೆಚ್ಚು ಸ್ಟ್ರಾಂಗ್ ಟೀ ಕುಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ಟೀ ಪೌಡರ್ ಹಾಕಿದ್ದೀನಿ ನೀವು ನಿಮ್ಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಟೀ ಪೌಡರನ್ನು ಹಾಕಿ ಅಥವಾ ನಾನ್ ತರ ಒಂದ್ ಸ್ವಲ್ಪ ಮಸಾಲೆ ಟೀ ಪೌಡರ್ ಅನ್ನ ಅದಕ್ಕೆ ಸೇರಿಸ್ ಇಟ್ಕೊಂಡಿರ್ತೀನಿ ಆ ತರ ಬೇಕಾದ್ರೂ ಮಾಡ್ಬೋದು ಅಥವಾ ಚೂರು ಏಲಕ್ಕಿ ಅಥವಾ ಶುಂಠಿನ ಜಜ್ಜಿ ಕೂಡ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಒಂದರಿಂದ ಒಂದ್ ಎರಡ್ ನಿಮಿಷ ಮೇಲೆ ಸ್ಟವ್ ಆಫ್ ಮಾಡಿ ಸೋಸ್ಕೊಳ್ಬೇಕು ನಾನು ಒಂದು ಹೋಟೆಲ್ ಅಲ್ಲಿ ಟೀ ಪೌಡರು ಸ್ವಲ್ಪ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಇತ್ತು ಅಂದ್ರೆ ಕಪ್ಪು ಬಣ್ಣ ಇರ್ಲಿಲ್ಲ ಈ ಬಿಸ್ಕೆಟ್ ಪೌಡರ್ ಮಿಕ್ಸ್ ಮಾಡಿರೋ ಕಲರ್ ಇತ್ತು ಸೊ ಆವಾಗ ಅವ್ರ ಹತ್ರ ಕೇಳಿದವಾಗ ಅವರು ಹೇಳಿರೋ ಟ್ರಿಕ್ಸು ಇದು ಅವರು ಬಿಸ್ಕೆಟನ್ನು ಪುಡಿ ಮಾಡಿ ಟೀ ಪೌಡರ್ ಜೊತೆನೆ ಸೇರಿಸಿ ಇಟ್ಕೊಳ್ತಾರಂತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸಪ್ರೇಟಾಗಿ ಹಾಕಿ ತೋರಿಸಿದೆ ಅಷ್ಟೆ ಆಮೇಲೆ ನೋಡಿ ಕೊನೆಯಲ್ಲಿ ಈ ರೀತಿ ಚೆನ್ನಾಗಿ ಎತ್ತಿ ಹಾಕಬೇಕು ಟೀನ ಟೀ ಚೆನ್ನಾಗಿ ಎತ್ತಿ ಹಾಕಿದ್ರೇ ರುಚಿ ಚೆನ್ನಾಗಿ ಬರೋದು ಆ ನೊರೆನೂ ಬಂದು ಕುಡಿಯೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ಇದು ಇನ್ನೂ ಬಣ್ಣ ಇದಕ್ಕಿಂತ ಸ್ಟ್ರಾಂಗ್ ಇದೆ ವಿಡಿಯೋನಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು